ಅಲ್ಲೆಲ್ಲೋ ಕೂಲಿ ಕೆಲಸ ಮಾಡ್ಕೊಂಡಿದ್ದ. ಇದು ಲಕ್ಷಾಂತರ ಕುಟುಂಬಗಳ ಪರಿಸ್ಥಿತಿ ಇವತ್ತು ಈ ರೀತಿ ಇದೆ. ಯುವಕರು ಈ ಭಾಗದ ಯುವಕರಿಗೆ ಕರೆ ಕೊಡ್ತಾ ಇದ್ದೇನೆ. ನನ್ನ ಶಕ್ತಿ ಏನಿದೆ ಗೊತ್ತಿಲ್ಲ. ಇಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ನೆಲೆಸಲಿಕ್ಕೆ, ಇಲ್ಲಿ ಮತ್ತೆ ಆ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇನೆ. ನನಗೆ ಯಾರು ಬೆಂಬಲ ಕೊಡ್ತಿರೋ, ನನಗೇನು ಇಲ್ಲಿ ಚುನಾವಣೆಯಲ್ಲಿ ನನ್ನ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ನನ್ನ ಅಭ್ಯರ್ಥಿಗಳೇ ಇಲ್ಲ ಇಲ್ಲಿ. ಇನ್ನೂ ನಾನು ಚುನಾವಣೆ ನಿಲ್ಲಿಸಲಿಕ್ಕೆ ನನಗಿಲ್ಲಿ ಯಾವ ಸ್ವಾರ್ಥ ಇಲ್ಲ. ಈ ಜನರ ಬದುಕು, ಈ ಬದುಕನ್ನು ಸರಿಪಡಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಈ ಮೂರು ಕುಟುಂಬವನ್ನು ಇವತ್ತೇನು ಭೇಟಿ ಮಾಡಿದ್ದೇನೆ. ಆ ಭೇಟಿಯ ಹಿನ್ನೆಲೆಯಲ್ಲಿ ನನಗೆ ಯಾವ್ಯಾವ ವರ್ಗದ ಜನ ಇವತ್ತಿಲ್ಲಿ ಈ ಒಂದು ನನ್ನ ತೀರ್ಮಾನಕ್ಕೆ ಬೆಂಬಲ ಕೊಡ್ತಾರೆ, ಈ ಭಾಗದ ಜನರಿಗೆ ಸೇರಿದ್ದು ಈ ಭಾಗದಲ್ಲಿ ಶಾಂತಿ ನೆಲೆಸಬೇಕು, ಈ ಭಾಗದಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಬೇಕು, ಈ ಭಾಗದ ಯುವಕರಿಗೆ ಉದ್ಯೋಗ ದೊರಕಬೇಕು, ಪ್ರತಿ ಬಡ ಕುಟುಂಬಕ್ಕೆ ಆ ವಾತಾವರಣ ಇವತ್ತು ನಿರ್ಮಾಣ ಆಗಬೇಕು. ಆ ದೃಷ್ಟಿಯಿಂದ ನಾನು ಈ ಮೂರು ಕುಟುಂಬ ನೋಡಿದ ಮೇಲೆ ಈ ತೀರ್ಮಾನಕ್ಕೆ ಬಂದಿದ್ದೆ. ಈ ಸರ್ಕಾರದ ವಿರುದ್ಧ ನಾನು 5ನೇ ತಾರೀಕಿನವರೆಗೆ ಗಡುವು ಕೊಡ್ತಾ ಇದ್ದೇನೆ. ಇದರಲ್ಲಿ ನಿಜವಾದ ಕಲ್ಪಿಟ್ಸ್ಗಳು ಯಾರಿದ್ದಾರೆ, ಬರೀ ಡ್ರಾಮಕ್ಕೆ ಯಾರನ್ನೋ ಹಿಡಿದು ಸುಮ್ಮನೆ ಒಂದು ತಿಂಗಳು ಎರಡು ತಿಂಗಳು ಮಾಧ್ಯಮದ ಸ್ನೇಹಿತರ ಮುಂದೆ ಸ್ಟೋರಿ ಬಿಲ್ಡಪ್ ಮಾಡಿ, ಅದು ಯಾವುದೋ ಒಂದು ಜೈ ಭೀಮ್ ಅಂತ ಮೊನ್ನೆ ನನಗೆ 2ನೇ ಬಾರಿ ಕೋವಿಡ್ ಬಂದಾಗ ಒಂದು ಸಿನಿಮಾ ನೋಡಿದೆ, ಜೈ ಭೀಮ್ ಅಂತ ಹೇಳಿ ಯಾವುದೋ ಮನೆ ಒಡವೆ ಕದ್ದಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟರೆ ಪಾಪ ಯಾವುದೋ ಆದಿವಾಸಿಗಳನ್ನ ತಗೊಂಡೋಗಿ ಅರೆಸ್ಟ್ ಮಾಡಿ ಅದರಲ್ಲಿ ಒಬ್ಬನ ಲಾಕಪ್ ಡೆತ್ ಮಾಡಿದ್ದಾರೆ. ಅದು ನಿಜವಾದ ಘಟನೆ ತಮಿಳ್ನಾಡಲ್ಲಿ ನಡೆದಿರೋದು. ಇವತ್ತು ಈ ದೇಶದಲ್ಲಿ ರಾಜ್ಯದಲ್ಲಿ ಈ ರೀತಿಯ ಪ್ರಕರಣಗಳಲ್ಲಿ ಯಾವನ್ನೋ 4 ದಿವಸ ಹಿಡಿದಾಕೋದು, ಮತ್ತದಾದಮೇಲೆ ಜನ ಮರೆತೋಗೋದು, ಇದು ಏನು ನಡೀತಾ ಇದೆ? ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕೊಡಬೇಕು ಅಂತಕ್ಕಂಥದ್ದು ನನ್ನ ದೃಷ್ಟಿ. ಇದಾಗಬಾರ್ದು ಇನ್ನು ಮುಂದಕ್ಕೆ ರಾಜ್ಯದಲ್ಲಿ ಕರಾವಳಿ ಪ್ರದೇಶದಲ್ಲಿ. ಆ ದೃಷ್ಟಿಯಿಂದ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ ನಾನು. ಇವತ್ತು ಸರ್ಕಾರಕ್ಕೆ 5ನೇ ತಾರೀಕಿನವರೆಗೆ ಗಡುವು ಕೊಡ್ತಾ ಇದ್ದೇನೆ. ಅಷ್ಟರೊಳಗೆ ಈ ಸರ್ಕಾರ ಸರಿಯಾದ ರೀತಿ ನಡ್ಕೋಬೇಕು. DG ಬರ್ತಾರೆ, 1/2 ಗಂಟೆ ಇರ್ತಾರೆ, ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಏನು ಡೈರೆಕ್ಷನ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೆ. ಹಿಂದೆನೂ ಏನೇನು ನಡೀತೀನಿ ಗೊತ್ತಿಲ್ಲ, ಬಂದಾಗ ನೋಡಿದ್ದೀನಿ ನಾನು. ಅದು ಯಾರೋ ಪಾಪ ಇಬ್ಬರು ಒಬ್ಬರೇ ಮಹಾನಿರ್ದೇಶಕರು ಏನು ಗರಾಂಧಾರಿ ಕೆಲಸ ಬೆಂಗಳೂರಿನಲ್ಲಿ ಇವರುಗಳಿಗೆ ಟ್ರಾನ್ಸ್ಫರ್ನ ಹಣದ ವ್ಯವಹಾರಗಳನ್ನ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಟೈಮು ಇಲ್ಲ ಅವರಿಗೆ, ಪಾಪ ಅಲ್ಲಿದ್ದರು. ಅದಕ್ಕೆ ಇಲ್ಲೇನು ನನಗೆ ಯಾರು ಮುಲಾಜಿಲ್ಲ, ಇಲ್ಲಿ ಬರಲಿಲ್ಲ. ಬಹುಶಃ ಮುಖ್ಯಮಂತ್ರಿಗಳಿಗಿಂತ ಅವ್ರು ದೊಡ್ಡವರಿರ್ಬೋದು. ಮುಖ್ಯಮಂತ್ರಿಗಳು ಪರವಾಗಿಲ್ಲ ನಾನು ಮ್ಯಾನೇಜ್ ಮಾಡಿ ಬರ್ತೀನಿ ಅಂತ ಹೇಳಿದ್ರೆ ಬಂದರು ಏನೋ ಗೊತ್ತಿಲ್ಲ. DG ಅವ್ರು ಬರಲಿಲ್ಲ ಇವತ್ತು, ಪಾಪ ಬಂದರು ನಮ್ಮ ಫ್ಲೈಟಲ್ಲೇ ಬಂದರು ಬೆಳಗ್ಗೆ, ಆಗಲೇ ಏರ್ಪೋರ್ಟಲ್ಲಿದ್ದಾರೆ ಅಂತ ನನಗೆ ಮೆಸೇಜ್ ಬಂತು. ನಾನೇನು ತಿಳ್ಕೊಂಡೆ, ಈ ಮೂರು ಕುಟುಂಬಗಳನ್ನು ಭೇಟಿ ಮಾಡಿ ಅವರಿಂದ ಮಾಹಿತಿ ಪಡೆದು ಇಲ್ಲಿಯ ಪೊಲೀಸ್ ಅಧಿಕಾರಿಗಳಿಗೆ ಕೆಲವು ಇನ್ಸ್ಟ್ರಕ್ಷನ್ ಕೊಟ್ಟು ಅವ್ರಿಗೆ ಬಂದಿದ್ದಾರೇನೋ ಅಂತ ನಾನು ತಿಳ್ಕೊಂಡೆ. ಏನು ಬಂದು 1 ಗಂಟೆ ಎಲೆಕ್ಟ್ರಿಫೈಂಗ್ ಸ್ಪೀಡ್ನ ಮೀಟಿಂಗ್ ಮಾಡಿ ಅದು ಏನು ಸಂದೇಶ ಕೊಟ್ಟು ಹೋಗಿದ್ದಾರೋ ಗೊತ್ತಿಲ್ಲ. ಇಲ್ಲ RSSನ ಇಲ್ಲ ಮತ್ತಿನ್ಯಾವುದವ್ರ ಸಂಘ ಸಂಸ್ಥೆಗಳಿದಾವಲ್ಲ ಅವ್ರು ಕೊಟ್ಟಂಥ ಸಂದೇಶನ ಇನ್ಸ್ಟ್ರಕ್ಷನ್ ಕೊಟ್ಟು ಹೋಗಿ ಬಂದವರೋ ಗೊತ್ತಿಲ್ಲ. ನಾನು ಒಂದು ಸ್ಪಷ್ಟವಾದಂಥ ತೀರ್ಮಾನ ಮಾಡಿದ್ದೇನೆ ಇದರಲ್ಲಿ, ಈ ಮೂರು ಕುಟುಂಬದಲ್ಲಿ ಆ ಕುಟುಂಬಗಳ ನೋವನ್ನು ನಾನು ಕಂಡೆ. ಅವರ ಒಂದು ಬೇಡಿಕೆಯನ್ನಿಟ್ಟಿದ್ದಾರೆ ಇವತ್ತು ಈ ಮೂರು ಹತ್ಯೆಯಿಂದ. ಅಲ್ಲಿ ಫಜಲ್ ಅವ್ರ ಮನೆಯಲ್ಲಿ ದುಡ್ಡು ಕೊಡ್ಲಿಕ್ಕೆ ಹೋದರೆ ಬೇಡವೇ ಬೇಡ ಅಂತ ಹಠ ಮಾಡೋದು, ನಮಗೆ ದುಡ್ಡು ಬೇಡ. ನಮಗಾಗಿರ್ತಕ್ಕಂಥ ಫಾಜಲ್ ಅವರ ತಂದೆ ನನ್ನ ಅಮಾಯಕ ಮಗನನ್ನು ಕೊಂದಿರ್ತಕ್ಕಂಥವ್ರಿಗೆ ಶಿಕ್ಷೆ ಕೊಡಿಸಿ ಸಾಕು, ದುಡಿಮೆ ಮಾಡಿ ಕಷ್ಟಪಟ್ಟು ಸಂಪಾದನೆ ಮಾಡಿ ಜೀವನ ಮಾಡ್ತೀನಿ, ನಮ್ಮ ಕುಟುಂಬ ಸಾಕ್ತೀನಿ, ನಾನು ಡ್ರೈವರ್ ಆಗಿದ್ದೇನೆ, ದುಡ್ಡು ಬೇಡ ನನಗೆ ಅಂತಕ್ಕಂಥ ಆಟ ಇಡೋದು. ನಾನೇ ಕನ್ವಿನ್ಸ್ ಮಾಡಿ ಕೈ ಮುಗಿದು ಮನವಿ ಮಾಡ್ತೇನೆ, ದಯವಿಟ್ಟು ಇಲ್ಲಿ ದುಡ್ಡಿನಲ್ಲಿ ನಿಮ್ಮ ಮಗನ ಜೀವದ ಬಗ್ಗೆ ನಾನು ಹಣ ಕೊಟ್ಟು ನಿಮ್ಗೆ ಅಳತೆ ಮಾಡಲಿಕ್ಕೆ ಬಂದಿಲ್ಲ. ನಾನು ಆ ಮಗನ ಜೀವದ ಒಂದು ಮೌಲ್ಯವನ್ನು ಒಂದು ಮಾನವೀಯತೆ ದೃಷ್ಟಿಯಿಂದ ನಾವೇನು ಒಂದು
ನಿಮಗೆ ನೆರವು ಕೊಡಬೇಕು ಅಂತ ಬಂದಿದ್ದೇವೆ, ನಿರಾಕರಣೆ ಮಾಡಬೇಡಿ ಅಂತೇಳಿ 15 ನಿಮಿಷ ಒತ್ತಾಯ ಹಾಕಿ ಅಲ್ಲಿದ್ದವರೆಲ್ಲ ಅವ್ರ ನೆಂಟರಿಷ್ಟರು ಹಿತೈಷಿಗಳು ಇಲ್ಲ ಕುಮಾರಣ್ಣ ಅವ್ರ ಮನಸ್ಸಿಗೆ ನೋವು ಮಾಡಬೇಡಿ, ಅವ್ರು ಬೇರೆ ರಾಜಕಾರಣಿಗಳಿಗೊಂದು ವ್ಯತ್ಯಾಸ ಇದೆ ಅಂತೇಳಿ ಅವರೆಲ್ಲ ಕನ್ವಿನ್ಸ್ ಮಾಡಿದ ಮೇಲೆ ಹಣ ತಗೊಂಡ್ರು. ಇದು ಆ ಕುಟುಂಬಗಳಲ್ಲಿರ್ತಕ್ಕಂಥ ಪರಿಸ್ಥಿತಿ. ನಾನು ಒಂದು ನಿರ್ಧಾರ ಮಾಡಿದ್ದೇನೆ, ಬಹುಶಃ ಹೋಮ್ ಮಿನಿಸ್ಟ್ರು 3ನೇ ತಾರೀಕು 4ನೇ ತಾರೀಕು ಬೆಂಗಳೂರು ಕಾರ್ಯಕ್ರಮಕ್ಕೆಲ್ಲ ಬರ್ತಾ ಇರೋದು, ಕೇಂದ್ರದ ಸಚಿವರು, ಗೃಹಮಂತ್ರಿಗಳು. ನಾನು ಬೆಂಗಳೂರಿಗೆ ಹೋದ ನಂತರ ನಮ್ಮ ತಂದೆಯವ್ರ ಜೊತೆನೂ ಚರ್ಚೆ ಮಾಡಿ, ನಮ್ಮ ಅಧ್ಯಕ್ಷರು ಇದ್ದಾರೆ, ನಮ್ಮ ಪಕ್ಷದ ಮುಖಂಡರ ಜೊತೆನೂ ಚರ್ಚೆ ಮಾಡಿ, ನಮಗಿಲ್ಲಿ ಶಕ್ತಿ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಈ 3 ಕುಟುಂಬಗಳಿಗೆ ನಾನು ಭೇಟಿ ಕೊಟ್ಟ ನಂತರ 5ನೇ ತಾರೀಕಿನ ಒಳಗೆ ಈ 3 ಪ್ರಕರಣದ ಹತ್ಯೆ ಮಾಡಿರ್ತಕ್ಕಂಥ ನಿಜವಾದ ವ್ಯಕ್ತಿಗಳು ಯಾರಿದ್ದಾರೆ ಈ ವಿಷಯದಲ್ಲಿ ಸರ್ಕಾರ ಅವರನ್ನ ಅರೆಸ್ಟ್ ಮಾಡ್ತಕ್ಕಂಥ ಯಶಸ್ಸು ಕಾಣದೇ ಇದ್ದರೆ, ಯಶಸ್ಸು ಅಂತ ಪದ ಬಳಸಿದ್ದೀನಿ, ಅವ್ರ ಕ್ರಮ ಅದು ಜವಾಬ್ದಾರಿ, ಅದು ಆ ಜವಾಬ್ದಾರಿಯನ್ನು ನಿರ್ವಹಿಸದೇ ಇದ್ದರೆ ನಾಡಿನ ನನ್ನ ಪಕ್ಷದ ಕಾರ್ಯಕರ್ತರು ದಕ್ಷಿಣ ಕನ್ನಡ ಜಿಲ್ಲೆಯ ಯಾವುದೇ ಒಂದು ಸಂಘಟನೆಗಳಿರಲಿ, ನಾನು ಬೈದಿರಬಹುದು, ಬಜರಂಗ ದಳಕ್ಕೆ ಬೈದಿದ್ದೇನೆ, RSS ನವರಿಗೂ ಬೈದಿದ್ದೇನೆ, ಆದರೆ ಅಲ್ಲಿ ದೇಶದ ನಿಜವಾದ ಪ್ರೇಮ ಇರ್ತಕ್ಕಂಥ ಈ ಮಂಗಳೂರು ನಗರಕ್ಕೆ ಒಂದು ಹೊಸ ಬದುಕನ್ನು ಕೊಡ್ತಕ್ಕಂಥದ್ದಕ್ಕೆ ಅವರಲ್ಲಿ ನಿಜವಾದಂಥ ಮನಸ್ಸಿದ್ದರೆ ಸಂಘ ಸಂಸ್ಥೆಗಳಿರಲಿ, ವಿದ್ಯಾಸಂಸ್ಥೆಗಳಿರಲಿ, ವ್ಯಾಪಾರಸ್ಥರಿರಲಿ, ನಾನು ಈ 5ನೇ ತಾರೀಕಿನ ಒಳಗೆ ಈ 3 ಹತ್ಯೆ ವಿಷಯಕ್ಕೆ ಸಂಬಂಧಪಟ್ಟಂಥ ಆರೋಪಿಗಳನ್ನು ಹಿಡಿದೇ ಇದ್ದರೆ ಒಂದು ಸತ್ಯಾಗ್ರಹವನ್ನು ಇಲ್ಲಿ ಹಮ್ಮಿಕೊಳ್ಳಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದೆ. ಇದು ಅತ್ಯಂತ ಪೊಟೆನ್ಷಿಯಲ್ ಜಿಲ್ಲೆ ಕರಾವಳಿ ಪ್ರದೇಶ, ಸಂಪಾದನೆ ಮಾಡಿದಂಥ ಶ್ರೀಮಂತರು ವಿದೇಶಗಳಿಗೆ ಹೊರಟೋಗ್ತಾರೆ, ಬಾಂಬೆಗೆ ಹೊರಟೋಗ್ತಾರೆ, ಯಾವುದೋ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಬಂದು ಕುಟುಂಬ ಕರ್ಕೊಂಬಂದು ಪೂಜೆ ಮಾಡ್ಕೊಂಡು ಮತ್ತೆ ಒಂದು 3 ದಿವಸ 4 ದಿವಸ ಇದ್ದು ಮತ್ತೆ ಅವ್ರು ಹೊರಟೋಗ್ತಾರೆ. ಇಲ್ಲಿರಲ್ಲ ಅವರು, ಯಾವ ಕಾರಣಕ್ಕೆ ಅವರು ಇಲ್ಲಿ ಇನ್ವೆಸ್ಟ್ ಮಾಡ್ತಾ ಇಲ್ಲ, ಅಷ್ಟು ಸಂಪಾದನೆ ಮಾಡಿದಂಥವ್ರು, ಅವ್ರ ಜನ್ಮ ಕೊಟ್ಟಂತ ಈ ಭೂಮಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ, ದುಬೈನಲ್ಲೋ ಬಾಂಬೆನಲ್ಲೋ ಯಾತಕ್ಕೆ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲಿ ಬದುಕ್ತಾ ಇದ್ದಾರೆ. 24 ಗಂಟೆಯಲ್ಲಿ ಆ ಗಲಭೆ ನಿಲ್ಲಿಸಿದೆ. 24 ಗಂಟೆಯಲ್ಲಿ ನಡೆಯಬಾರದು. ಇದು ನನ್ನ ಕಾಲ ಇರಲಿ ಇನ್ನೊಬ್ಬನ ಕಾಲ ಇರಲಿ, ಕರಾವಳಿ ಪ್ರದೇಶದಲ್ಲಿ ಈ ರೀತಿಯ ಘಟನೆ ಮರುಕೊಳಿಸಬಾರದು, ಅದಕ್ಕೋಸ್ಕರವಾಗಿ ನನ್ನ ತೀರ್ಮಾನ ಇದೆ. ಅಲ್ಟಿಮೇಟಮ್ ಕೊಡೋಕೆ ಒಂದ್ ರೀತಿ ಇದೆ ಆಗತ್ತಾ ಅಂತ ಸಮಂಜಸ.